ವಿಜಯಪುರ ನಗರದ ವಾರ್ಡ್ ನಂಬರ್ 34 ಬಬ್ಲೇಶ್ವರ್ ಬಡಾವಣೆಯಲ್ಲಿ ಎಲ್ಲ ಯುವಕರು ಮತ್ತು ಮುಖಂಡರು ಸೇರಿ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ರವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ರೈಸ್ ಮುಲ್ಲಾ ಅವನಿಗೆ ತರಿಸಿ ಅಪ್ಪು ಜಾವೇದ್ ಮಿಸ್ತ್ರಿ ಅವರ ಕಡೆ ಧನ್ಯವಾದಗಳು. ಅಲ್ಹಾಜ್ ಉಸ್ಮಾನ್ ಮುಜಾರ್ ಅವರ ಕಡೆಯಿಂದ ಉಪಮರಾದಂತಹ ದಿನೇಶ್ ಹಳ್ಳಿ ಅವರಿಗೆ ಸನ್ಮಾನ. ಧನ್ಯವಾದಗಳು. ಸೊ ಆಪ್ ಯಹಾ ವಾಜೀದ್ ಭಗವಾನ್ ಸಾಹಬ್ ಈ ಫಂಕ್ಷನ್ ಕಾಗ್ ಬಂದಿದ್ದಾ? ಎಲ್ಲರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ನಾನು ಅಬ್ದುಲ್ ಜಾಬ್ ಭಟ್ಟಿ ಅವರಿಂದ ನಮ್ಮ ಬಿಜಾಪುರ ನಗರದ ಸಮಸ್ತ ಮತ್ತು ನಾಡಿನ ಜನತೆಗೆ ಈ ಸಂಕ್ರಮಣ ಜಾತ್ರೆಯ ಶುಭಾಶಯಗಳು. ಇವತ್ತಿನ ದಿವಸ ಬಿಜಾಪುರ್ನಲ್ಲಿ ನಮ್ಮ ಸಿದ್ದೇಶ್ವರ ಜಾತ್ರಾ ಬಹಳ ಯಶಸ್ವಿಯಾಗಿ ಆಗಿದೆ. ತಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದು ಅಲ್ಲದೆ ಇವತ್ತು ವಾರ್ಡ್ ನಂಬರ್ 34 ಬಬ್ಲೇಶ್ವರ ನಾಟಕದ ಬಡಾವಣೆಯಲ್ಲಿ ಎಲ್ಲ ಯುವಕರು ಮತ್ತು ಮುಖಂಡರು ಕೂಡಿಸಿ ಇವತ್ತು ಮೇಯರ್ ಉಪಮೇಯರ್ ಸನ್ಮಾನ ಇಟ್ಕೊಂಡಿದ್ರು. ಬಹಳ ಸಂತೋಷದಿಂದ ನಾವು ಬಂಧಿಸಿ ಇವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಿದ್ದೀವಿ. ಈ ಎಲ್ಲ ಬಡಾವಣೆಯಲ್ಲಿ ಸಾಕಷ್ಟು ಕೆಲಸ ಆಗಿದ್ದಾವೆ. ಇನ್ನೂ ಅಂತ ಕೆಲಸ ಉದ್ದಿದೆ. ಆ ಕೆಲಸವನ್ನು ಮಾಡಬೇಕಂತ ನಿರೀಕ್ಷೆಯಿಂದ ಅವರು ಬಹಳಷ್ಟು ಒಂದು ಮನವಿ ಮಾಡಿದ್ದಾರೆ. ಅದು ಅಲ್ಲದೆ ಇಲ್ಲಿ ಜಮಖಂಡಿ ರೋಡ್ ಬಳಿ ನಮ್ಮ ಏನು ಆ ಬಡಾವಣೆ ಕಲೆಬಾಗಿಂದ ಬಡಾವಣೆ ಇದೆ, ಆರ್ ಸಿ ಎಚ್ ಪಿ ಸಿ ಹತ್ತಾರ, ಅದಕ್ಕೆ ಬಹಳಷ್ಟು ಕೆಲಸ ಆಗಿಲ್ಲ. ಸರ್ಕಾರದಿಂದ ಕೆಲಸ ಅದು ಮಾಡಬೇಕಾಗಿತ್ತು. ಅವ್ರಿಗೆ ಅಲ್ಲಿ ಮಂದಿಗೆ ಬಹಳಷ್ಟು ತೊಂದರೆ ಇದೆ. ಅದನ್ನು ಕೂಡ ನಾವು ನೋಡಿ ಬಂದೀವಿ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಇಡೀ 35 ವಾರ್ಡ್ನಲ್ಲಿ ಎಲ್ಲೆಲ್ಲೇ ಯಾರ್ಯಾರಿಗೆ ಕೆಲಸ ಆಗಿಲ್ಲ, ಬಹಳಷ್ಟು ವಾರ್ಡ್ನಲ್ಲಿ ಕೆಲಸ ಆಗಲಾರದ ಕಾರಣ ಬಹಳಷ್ಟು ಮಂದಿಗೆ ತೊಂದರೆ ಇದೆ. ವಿಜಿಟ್ ಇದು ಆಗಲಿ, ನೀರಿಂದಾಗಲಿ, ರೋಡಿಂದಾಗಲಿ ಭಾಳ ಸಮಸ್ಯೆ ಇದೆ. ಮೊನ್ನೆ ತಾನೇ ನಾವು 3 ದಿವಸದಿಂದ ತಿರುಗಾಡಕತ್ತು. ಪ್ರತಿಯೊಂದು ಏರಿಯಾದಲ್ಲಿ ಭಾಳ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ನಾವು ನಮ್ಮೆಲ್ಲ ಇಂಜಿನಿಯರ್ಗಳಿಗೆ ಕಮಿಷನರ್ಗಳಿಗೆ ಕರ್ಕೊಂಡೋಗಿ ಆ ವಾರ್ಡಿನ ಸದಸ್ಯರಿಗೆ ಜೊತೆಯಲ್ಲಿ ಇಟ್ಕೊಂಡು ಕಿಸಿ ಅರ್ಜೆಂಟ್ ಯಾವ ಕೆಲಸ ಅದ ಈ ಮುಂದಿನ ವಾರದಲ್ಲಿ ಅವ್ರ ಕೆಲಸವನ್ನು ತೊಗೊಂಡು ಕಿಸಿ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಅದು ಮಾತನಾಡ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಸಮಸ್ತ ಬಿಜಾಪುರದ ನಗರದ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ, ಈಗ ನಿಮಗೆಲ್ಲ ತಿಳಿದಿರೋ ಹಾಗೆ ಚುನಾವಣೆ ನಡೆದು ಎಲ್ಲ ಕಡೆ ನಮ್ಮದು ಸನ್ಮಾನ ಸಮಾರಂಭಗಳು ನಡೀತಾ ಇದ್ದಾವೆ. ನಾವು ಅದರ ಜೊತೆನೂ ಕೂಡ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲಗಳನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ನಾಳೆ ನಾವು ನಮ್ಮ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ನಾಳೆ ಒಂದು ಎಲ್ಲ ಅಧಿಕಾರಿಗಳನ್ನ ನಾವು ನಮ್ಮ ಮಹಾಪೌರರು ಸಭೆಯನ್ನು ಕರೆದು ಪ್ರತಿ ವಾರ್ಡಲ್ಲೂ ಏನೇನು ಕೆಲಸಗಳಾಗಬೇಕು, ಏನಾಗಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೇವೆ. ಇನ್ಮುಂದೆ ಸಾಕಷ್ಟು ಕೆಲವು ವಾರ್ಡ್ಗಳಲ್ಲಿ ಏನು ಕೆಲಸಗಳು ಅಂತೂ ಆಗಿಲ್ಲ, ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಅಂತ ಮಾತನ್ನ ನಿಮ್ಮ ಮುಖಾಂತರದಿಂದ ನಾನು ಎಲ್ಲ ನಮ್ಮ 35 ವಾರ್ಡ್ ಜನತೆಗೂ ನಾನು ತಿಳಿಸ್ತಾ ಇದ್ದೇವೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.